ಅಭಿಮಾನಿ ಅನ್ನದಾತರೆ ನಮಸ್ಕಾರ. ಮಹಾಭಾರತದ ಕಥೆಯಾಗಬಹುದು, ಭಾಗವತ ಆಗಬಹುದು, ಕೃಷ್ಣ ಪರಮಾತ್ಮ ಮನುಕುಲಕ್ಕೋಸ್ಕರವಾಗಿ ನೀಡಿದ ಪಾಠ. ಇಲ್ಲಿ ಪ್ರತಿಯೊಂದು ಪಾತ್ರವೂ ಕೂಡ ಗೌಣ, ಪ್ರತಿಯೊಂದು ಪ್ರಸಂಗವೂ ಕೂಡ ಗೌಣ. ಕಾರಣ ಇಲ್ಲಿ ಭಗವಂತ ನಮಗೆ ಏನನ್ನ ನಿರ್ದೇಶಿಸುತ್ತಿದ್ದಾನೆ, ಯಾವ ಪರಿಯಲ್ಲಿ ಅದನ್ನ ನಮಗೆ ಹೇಳಿಕೊಡ್ತಾ ಇದ್ದಾನೆ ಅನ್ನೋ ಪಾಠ ಇದೆಯಲ್ಲ, ಅದು ಬಹಳ ಮುಖ್ಯವಾಗುತ್ತೆ ನಮ್ಮ ಜೀವನವನ್ನು ನಡೆಸಿಕೊಳ್ಳೋದಕ್ಕೋಸ್ಕರವಾಗಿ. ನಮ್ಮಪ್ಪ ಅವಾಗವಾಗ ಹೇಳ್ತಾ ಇದ್ದ ಒಂದು ಕತೆ ಇದಕ್ಕೆ ಪೂರಕವಾಗಿದೆ ಅನ್ಸುತ್ತೆ. ತಮಗೆ ಮುಂದೆ ಅದನ್ನು ನಿವೇದನೆ ಮಾಡ್ಕೋತಾ ಇದ್ದೀನಿ ನೋಡಿ. ಇದು ನಡೀತಾ ಇಲ್ವಾ, ಪ್ರಸ್ತುತವಾ ಅಪ್ರಸ್ತುತವಾ, ಸತ್ಯವಾ ಸುಳ್ಳ, ಇದೆಲ್ಲದರ ಚಿಂತನೆಯನ್ನು ನಾವು ಬಿಟ್ಬಿಟ್ಟು ಈ ಕಥೆಯನ್ನು ಕಥೆಯಾಗಿ ಮಾತ್ರ ಸ್ವೀಕರಿಸೋಣ. ಒಮ್ಮೆ ಕೃಷ್ಣ ಪರಮಾತ್ಮ ಪಾಂಡವರೊಂದಿಗೆ ಒಡಗೂಡಿ ದ್ರೌಪದಿ ಸಮೇತರಾಗಿ ಪಾಂಡವರು ಕಾಡಿನಲ್ಲಿ ಸಂಚಾರ ಮಾಡ್ತಾ ಇದ್ರಂತೆ. ಹೋಗ್ತಾ ಇದ್ದಾಗ ಇದ್ದಕ್ಕಿದ್ದಾಗೆ ಭೀಮನ ಕಣ್ಣಿಗೆ ಏನೋ ಬಿತ್ತು, ಅಲ್ಲಿಂದ ಅವನು ಮಾಯವಾಗೋದ. ಸರಿ ಬರ್ತಾನೆ ಬಾ ಅಂತ ಅಂದ್ಕೊಂಡು ಎಲ್ಲರೂ ಮುಂದೆ ಹೊರಟರು. ಒಂದೆರಡು ಹೆಜ್ಜೆ ಮುಂದೆ ಹೋಗಿದ್ದಾರೆ. ಭೀಮ ಅಲ್ಲಿಂದ ಓಡೋಡೋಡೋಡು ಬಂದಂತೆ. ಏನಾಯಿತು ಅಂತ ಅವನ ಕೈಯಲ್ಲಿ ನೋಡಿದ್ರೆ ಒಂದು ಗಜಗಾತ್ರದ ನೇರಳೆ ಹಣ್ಣನ್ನು ಕೈಯಲ್ಲಿ ಹಿಡ್ಕೊಂಡ್ಬಿಟ್ಟಿದ್ದಾನೆ. ಗಜಗಾತ್ರ ಅಂದರೆ ಒಂದು ಆನೆಯ ಆಕಾರದ, ಆನೆಯ ಸೈಜಿನಂಥ ಒಂದು ನೇರಳೆ ಹಣ್ಣನ್ನು ಇಟ್ಕೊಂಡ್ಬಿಟ್ಟು, ಈ ಹಣ್ಣು ನಾನು ಒಬ್ಬನಿಗೆ ಬೇಕು, ತುಂಬ ಹರ್ಷವಾಗಿದೆ, ಈ ಹಣ್ಣಲ್ಲಿ ಯಾರೂ ಪಾಲು ಕೇಳೋ ಆಗಿಲ್ಲ, ನಾನು ತಿನ್ನಬೇಕಿದನ್ನು ಅಂತ ಅಂದಂತೆ. ಕೃಷ್ಣ ಪರಮಾತ್ಮ ತಕ್ಷಣ ಅವನನ್ನು ತಡೆದು, ಅಲ್ಲಯ್ಯ ಭೀಮಸೇನ ಎಲ್ಲಿಂದ ತಂದೆ ಇದನ್ನು, ಅಲ್ಲ ಮರದ ಮೇಲೆ ಬಿಟ್ಟಿತ್ತು ಅವನು, ಎಂಥ ಅನಾಹುತ ಮಾಡಿಬಿಟ್ಟೆ ನೀನು, ಆ ಮರದ ಕೆಳಗೆ ಒಬ್ಬರು ಋಷಿ ತಪಸ್ ಮಾಡ್ತಾ ಕೂತಿದ್ರ ಅಂತ. ಹೌದು ಅವನು, ಎಂಥ ತಪ್ಪು ಮಾಡಿಬಿಟ್ಟಿಯಯ್ಯ, ಆ ಋಷಿಯ ಒಂದು ವರ್ಷದ ಆಹಾರವನ್ನು ಕಿತ್ಕೊಂಡ್ಬಿಟ್ಟಿಯಲ್ಲಯ್ಯ, ಆ ಪಾಪ ನಿನ್ನನ್ನು ಕಾಡದೇ ಬಿಡತ್ತಾ, ಇಡೀ ನಿನ್ನ ಮನು ನಿನ್ನ ಕುಲವೇ ನಾಶವಾಗೋಗುತ್ತೆ ಅದರಿಂದ ಅನ್ನ. ತಕ್ಷಣ ಧರ್ಮರಾಯ ಎಲ್ರಿಗೂ ಸಂಕಟ ಶುರುವಾಗೋಯ್ತು, ಏನಾಯಿತು, ಏನು ಅನಾಹುತ ಮಾಡ್ಬಿಟ್ನಲ್ಲಪ್ಪ ಇವನು ಅಂತ ಹೇಳಿ ಪರಮಾತ್ಮನನ್ನು, ಏನಾಯಿತು, ಯಾತಕ್ಕೆ ಹೀಗೆ ಗಾಬರಿಯಾಗಿದೆಯಾ, ಏನು ಕೇಳು ನನಗೆ, ಆ ಪ್ರಸಂಗವನ್ನು ವಿವರಿಸು ಅಂದ. ಅದಕ್ಕೆ ಅವನು ಹೇಳಿದಂತೆ, ನೋಡಿ ಆ ಮರದ ಕೆಳಗೆ ಒಬ್ಬ ಋಷಿ ತಪಸ್ ಮಾಡ್ತಾ ಕೂತಿದ್ದಾನೆ, ಆ ಮರದಲ್ಲಿ ಒಂದೇ ಒಂದು ನೇರಳೆ ಹಣ್ಣು ಬಿಡೋದು, ಆ ಹಣ್ಣು ಒಂದು ವರ್ಷ ಇಡೀ ತಗೊಂಡು ಈ ಗಜಗಾತ್ರದ ಸೈಜ್ಗೆ ಬರುತ್ತೆ, ಅಲ್ಲಿ ತನಕ ತಪಸ್ಸಿಗೆ ಕೂತಂತಹ ಋಷಿ ಕಣ್ಣು ಬಿಡೋದಿಲ್ಲ, ಎದ್ದೇಳೋದಿಲ್ಲ, ಏನು ಆಹಾರವನ್ನು ಸ್ವೀಕರಿಸೋದಿಲ್ಲ, ಆ ಹಣ್ಣು ಒಂದು ವರ್ಷಕ್ಕೆ ಸರಿಯಾಗಿ ಈ ಗಾತ್ರಕ್ಕೆ ಬಂದಾಗ ಇನ್ನೊಂದು ಪ್ರಾಬಬ್ಲಿ ಇನ್ನೊಂದು ಎರಡು ಒಂದು ಗಂಟೆ ಅಥವಾ ಒಂದು ದಿನದ ಒಳಗೆ ಅವನು ಕಣ್ಬಿಡ್ತಾನೆ, ಆ ಹಣ್ಣನ್ನು ತಗೊಂಡು ಅವನನ್ನು ತಿಂತಾನೆ, ಮತ್ತೆ ಒಂದು ವರ್ಷಗಳ ಕಾಲ ಅವನು ಆಹಾರವನ್ನು ಸ್ವೀಕರಿಸೋದಿಲ್ಲ, ಇದ್ರ ಮೇಲೆ ಜೀವಿಸ್ತಾನೆ ಅಂತ ಹಣ್ಣನ್ನು ಭೀಮ ಕಿತ್ಕೊಂಬಂದ್ಬಿಟ್ಟಿದ್ದಾನೆ. ಈಗ ಇನ್ನೇನು ಮಾಡೋಕ್ಕಾಗೋದಿಲ್ಲ, ಶಾಪ ತಗೋಬೇಕು ನೀನು, ಇಲ್ಲಪ್ಪ ದಯವಿಟ್ಟು ನೀನೇ ಕಾಪಾಡು. ಸರಿ ಅದಕ್ಕೆ ಅವನೊಂದು ಕೆಲಸ ಮಾಡೋಣ, ಬನ್ನಿ ಆ ಮರದ ಕೆಳಗೆ ತಗೊಂಡು ಹೋಗಿ ಆ ತೊಟ್ಟು ಸರಿಯಾಗಿ ಯಾವ ಜಾಗದಲ್ಲಿತ್ತು ಅದಕ್ಕೆ ಕೆಳಗಡೆ ನೇರವಾಗಿ ಇಟ್ಟ. ಅದನ್ನು ಇಟ್ಟುಬಿಟ್ಟು ಭೀಮ ತೋರಿಸ್ದ, ನೋಡಪ್ಪ ಇಲ್ಲಿತ್ತು, ಅಲ್ಲಿಂದ ಹೀಗೆ ತಗೊಂಡೆ. ಸರಿ ಕೃಷ್ಣ ಪರಮಾತ್ಮ ಹೇಳದಂತೆ, ನೋಡಿ ಈಗ ಇಲ್ಲಿಂದ ಆ ತೊಟ್ಟು ಎಲ್ಲಿಗೆ ಹೋಗಿ ಸೇರಬೇಕು, ಮರದ ತುದಿ, ಆ ತುದಿಗೆ ಸೇರೋದಕ್ಕೆ ಏಳು ಆಳು ಎತ್ತರ ಬೇಕು. ಏಳು ಆಳು ಎತ್ತರ ಅಂದರೆ ನಾವು ಏಳು ಜನ ನಮ್ಮಲ್ಲಿ ಇದೀವಲ್ಲ, ನಮ್ಮ ಒಬ್ಬೊಬ್ಬರ ಆಳಿನ ಎತ್ತರಕ್ಕೂ ಕೂಡ ಹೋಗ್ತಾ ಹೋಗ್ತಾ ಅದು ಹೋಗಿ ಅಲ್ಲಿ ಸೇರೋದು. ಇದನ್ನು ಸೇರಿಸಬೇಕಾದ್ರೆ ಒಂದು ಕ್ರಮ ಇದೆ, ಎಲ್ಲರೂ ಹೋಗಿ ಆ ಹಣ್ಣಿನ ಮುಂದೆ ನಿಂತ್ಕೊಳ್ಳಿ, ನಿಮ್ಮ ಸತ್ಯವನ್ನು ನಿಮ್ಮ ಮನಸ್ಸಿನಲ್ಲಿರುವಂತಹ ಸತ್ಯವನ್ನು ಒಪ್ಕೊಳ್ಳಿ, ಒಂದೊಂದು ಆಳು ಎತ್ತರಕ್ಕೆ ಹೋಗ್ತಾ ಹೋಗುತ್ತೆ. ಧರ್ಮರಾಯ ಹೋದ, ಅದರ ಮುಂದೆ ನಿಂತ, ನಿಂತು ಧರ್ಮ ಒಂದೇ ನನಗೆ, ಬೇರೆ ಇನ್ನೇನನ್ನೂ ನಾನು ಈ ಜಗತ್ತಲ್ಲಿ ಕಾಣೆ, ಏನನ್ನೂ ಅರಿಯೇ, ಅದಕ್ಕೋಸ್ಕರವಾಗಿಯೇ ನನ್ನ ಜೀವವನ್ನು ತೆತ್ತುತ್ತೀನಿ ಅಂತಂದ. ಒಂದು ಆಳು ಎತ್ತರಕ್ಕದು ಹೋಯಿತು. ಭೀಮ ಅದ್ರ ಮುಂದೆ ಹೋಗಿ ನಿಂತು, ನನಗದೆಲ್ಲ ಗೊತ್ತಿಲ್ಲ, ಹೊಟ್ಟೆನೆ ನನಗೆ ದೇವರು, ಆ ಹೊಟ್ಟೆಗೆ ಏನು ಬೇಕೋ ಅದನ್ನು, ಏನು ತಗೋಬೇಕೋ ಅದನ್ನು, ಏನು ಬೇಕಾದ್ರೂ ಮಾಡ್ತೀನಿ, ಅದಕ್ಕೆ ನಾನು ನಂಬಿರೋದು ನನ್ನ ದೇಹದ ಬಲವನ್ನು, ನನ್ನ ಭುಜಬಲವನ್ನು, ಆ ಭುಜದ ಬಲದಿಂದ ನನಗೆ ಏನು ಬೇಕೋ ಅದನ್ನು ನಾನು ಸಾಧ್ಯ ಮಾಡ್ಕೋತೀನಿ ಅಂತ ಅಂದಂತೆ. ಅರ್ಜುನ, ಕೃಷ್ಣ ಪರಮಾತ್ಮನಿಗೆ ನಾನು ಸಂಪೂರ್ಣವಾಗಿ ಶರಣಾಗಿದ್ದೀನಿ, ಭಗವಂತ ಏನನ್ನು ಹೇಳ್ತಾನೆ ಅದಷ್ಟನ್ನು ಪಾಲಿಸ್ತೀನಿ, ನನಗೆ ನನ್ನ ಗುರಿ ನನ್ನ ದೃಷ್ಟಿ ಎಲ್ಲವೂ ಕೂಡ ಏಕಾಗ್ರತೆಯನ್ನು ಅವಲಂಬಿಸಿರುತ್ತೆ. ಹೀಗೆ ನಕುಲ ಸಹದೇವ ಇಬ್ಬರು ಒಬ್ಬೊಬ್ಬರು ಒಬ್ಬೊಬ್ಬರು ಬಂದರು, ಒಬ್ಬೊಬ್ಬರು ಅವರ ಸತ್ಯವನ್ನು ಹೇಳ್ಕೊಂಡು ಹೋದರು, ಆ ಸತ್ಯವನ್ನು ಕೇಳ್ತಾ ಕೇಳ್ತಾ ನೇರಳೆ ಹಣ್ಣು ಒಂದೊಂದು ಆಳೆತ್ತರ ಒಂದೊಂದು ಆಳೆತ್ತರ ಹೋಯಿತು, ಕೊನೆಗೆ ಎರಡು ಆಳೆತ್ತರ ನಿಂತಿತ್ತು. ದ್ರೌಪದಿಯನ್ನು ಕರೆದು ಕೃಷ್ಣ ಪರಮಾತ್ಮ, ಬಾ ತಂಗಿ ನಿಂದು ಯುಗ ಸದರ್ತಿ, ನೀನು ನಿನ್ನ ಮನಸ್ಸಿನಲ್ಲಿರುವ ಅಭೀಷ್ಟೆಯನ್ನು ಹೇಳು, ಸತ್ಯವನ್ನು ಒಪ್ಕೋ. ಅವಳು, ಪಾಂಡವರು ನನಗೆ ಸರ್ವಶ್ರೇಷ್ಠರು,
ಆ ಐದು ಜನನ ಬಿಟ್ಟು ಈ ಪ್ರಪಂಚ ನನಗೆ ಏನೂ ಇಲ್ಲ, ಆ ಪ್ರಪಂಚದಲ್ಲಿ ನಾನು ಕಾಣೋದವರು ಅಷ್ಟೇ ಐದೇ ಜನನ್ನ ಅಂತ ಹೇಳಿದ್ರು. ಐದು ಆಳು ಎತ್ತರಕ್ಕೆ ಹೋಗಿದ್ದ ನೇರಳೆ ಹಣ್ಣು ಕ್ಲೀನಾಗಿ ನೆಲದ ಮೇಲೆ ಬಂದು ಕೂತ್ಬಿಟ್ಟಂತೆ. ಒಂದು ಆಳು ಎತ್ತರಕ್ಕೆ ಹೋಗಬೇಕಾಗಿತ್ತು, ಹೋಗಲಿಲ್ಲ. ಬಲ್ಕಿ ಅದು ಮಿಕ್ಕಿದ್ದ ಐದು ಜನದ ಸತ್ಯವನ್ನು ಕೂಡ ಅಸತ್ಯವನ್ನಾಗಿ ಮಾಡಿಸಿ ಕೆಳಗೆ ಬಂದ್ಬಿಡ್ತು. ಎಲ್ಲರೂ ಗಾಬರಿ ಆಗ್ಬಿಟ್ರು. ದ್ರೌಪದಿಗೆ ಕಣ್ಣಲ್ಲಿ ನೀರು ಶುರುವಾಗುತ್ತೆ. ಹೋಗಿ ಕೃಷ್ಣ ಪರಮಾತ್ಮನನ್ನ, ಎಂತಹ ಅನ್ಯಾಯ ಮಾಡಿಬಿಟ್ಟೆ ಕೃಷ್ಣ, ನೀನು ನನ್ನ ಮನಸ್ಸಿನ ಮಾತನ್ನ ನೀನು ಹೊರಗೆ ಹಾಕಿಸೋದಕ್ಕೋಸ್ಕರವಾಗಿ ಆಡಿದ ನಾಟಕ ಇದು, ಹಾಗಾಗಿಯೇ ಜಗತ್ತು ನಿನ್ನನ್ನು ಕಪಟ ನಾಟಕ ಸೂತ್ರಧಾರಿ ಅಂತ ಕರೆಯೋದು ಅಂತ ಹೇಳದು. ಅದಕ್ಕೆ ಅವೆಲ್ಲ ನನಗೆ ಗೊತ್ತಿಲ್ಲ ತಾಯಿ, ನೋಡು ಇನ್ನೊಂದು ಗಂಟೆ ಇದೆ ನಿನಗೆ, ಆ ಋಷಿ ಕಂಡುಬಿಡೋದಕ್ಕಿಂತ ಮುಂಚೆ ಅದಲ್ಲಿ ಹೋಗಬೇಕು ಅಂತಂದರೆ ನೀನು ಸತ್ಯವನ್ನು ಹೇಳಲೇಬೇಕು. ಆಯಿತು ಹೋಗು, ಆಗಲಿ ನಿನ್ನ ಮಾತಿನಂತೆ ನಿನ್ನ ಇಚ್ಛೆಯಂತೆ ಆಗಲಿ ಅಂತ ಹೇಳಿದ್ಲು. ಹೋದ್ಲು, ನಿಂತ್ಕೊಂಡ್ಲು. ಪಾಂಡವರೆಲ್ಲ ಅಲ್ಲೇ ನಿಂತಿದ್ದಾರೆ. ಆ ತುಂಬಿದ ಸಭೆಯಲ್ಲಿ ಕರ್ಣ ಬರ್ತಾ ಇದ್ದಾಗ, ಇವನೂ ಒಬ್ಬ ಪಾಂಡವನಾಗಿದ್ದರೆ ಎಷ್ಟು ಚೆನ್ನಾಗಿರ್ತಿತ್ತು, ಕರ್ಣನ ಮೇಲೆ ನನಗೆ ಮೋಹ ಹುಟ್ಟಿತು, ಒಂದು ಆಸೆ ಚಿಗುರ್ತು, ಅದನ್ನು ನಾನು ಅವತ್ತು ನನ್ನ ಮನಸ್ಸಿನಲ್ಲಿ ವ್ಯಕ್ತಪಡಿಸ್ಕೊಂಡಿದ್ದು ಸತ್ಯ ಅಂತ ಹೇಳಿದ್ರು. ತಕ್ಷಣ ಅದು ಆರು ಆಳು ಎತ್ತರಕ್ಕೆ ಹೋಗಿ ನಿಂತ್ಕೊಂಡಿತು. ಇನ್ನು ಒಂದು ಆಳು ಎತ್ತರ ಹೋಗಬೇಕು, ಇರೋವನು ಒಬ್ಬನೇ ವ್ಯಕ್ತಿ, ಅವನೇ ಕೃಷ್ಣ ಪರಮಾತ್ಮ. ಪರಮಾತ್ಮ ಬಂದ, ಅದರ ಮುಂದೆ ನಿಂತ್ಕೊಂಡ. ನಾನು ಆ ಜನ್ಮ ಬ್ರಹ್ಮಚಾರಿಯಾಗಿ ಇದ್ದರೆ ಅದು ಹೋಗಿ ಮೇಲೆ ತೊಟ್ಟು ಸೇರಿಕೊಳ್ಳಿ ಅಂತ ಹೇಳದಂತೆ. ಠಕ್ ಅಂತ ಹಣ್ಣು ಹೋಗಿ ಮರದ ತೊಟ್ಟನ್ನು ಸೇರಿಬಿಡ್ತು. ದ್ರೌಪದಿಗೆ ಸಿಟ್ಟು ಬಂದ್ಬಿಡ್ತು. ಸೀದಾ ಹೋಗಿದೆ ಪರಮಾತ್ಮನನ್ನು ಹಿಡ್ಕೊಂಡು. ರಾಧಾ ರುಕ್ಮಿಣಿ ಸತ್ಯಭಾಮ ಸಹಿತವಾಗಿ 16,000 ಜನ ಗೋಪಿಕಾ ಸ್ತ್ರೀಯರ ಜೊತೆಗಿದೆಯಾ ನೀನು? ಇಷ್ಟಿದ್ದೂ ಕೂಡ ನೀನು ಆ ಜನ್ಮ ಬ್ರಹ್ಮಚಾರಿ ಅಂತ ಹೇಳ್ಕೊತೀಯ? ನಮ್ಮನ್ನೆಲ್ಲ ಈ ರೀತಿ ಸಿಗಿಸ್ಬಿಟ್ಟು ನೀನು ಆಟ ಆಡ್ತೀಯ ಯಾವಾಗಲೂ, ಹೀಗೆ ದೊಡ್ಡ ಗಲಾಟೆ ಶುರು ಮಾಡ್ಬಿಟ್ಲಂತೆ. ಕೃಷ್ಣ ಪರಮಾತ್ಮ, ನಾನು ಹೇಳಿದ್ರಲ್ಲಿ ಸತ್ಯ ಇದೆಯಮ್ಮ, ಅದಕ್ಕೆ ಸಾಕ್ಷಿ ಹಣ್ಣು ಹೋಗಿ ಸಿಗಾಕೊಂಡಿದ್ದು. ನೋಡು ನೀನೊಂದು ಮಾತು ಹೇಳ್ತೇನೆ, ನಾನು ಯಾವತ್ತು ಇವತ್ತಿನವರೆಗೂ ನಾನು ಈ ಜಗತ್ತಲ್ಲಿ ಏನನ್ನೆಲ್ಲ ಮಾಡಿಕೊಂಡು ಬಂದಿದ್ದೀನೋ ಅದು ಲೋಕದ ಕಲ್ಯಾಣಕ್ಕೋಸ್ಕರವಾಗಿ, ಜನಗಳ ಕಲ್ಯಾಣಕ್ಕೋಸ್ಕರವಾಗಿ ಧರ್ಮವನ್ನು ನಾನು ರಕ್ಷಿಸ್ತೀನಿ ಅಂತ ಹೇಳಿದ್ದೀನಿ. ಆ ಧರ್ಮವನ್ನು ರಕ್ಷಿಸೋದಕ್ಕೋಸ್ಕರವಾಗಿ ಅಂದರೆ ಯಾವ್ಯಾವಾಗ ಅಧರ್ಮ ಮೇಲೆದ್ದು ಧರ್ಮ ಖಿಲುವಾಗುತ್ತಾ ಹೋಗುತ್ತೋ ಅವಾಗ ಧರ್ಮವನ್ನು ರಕ್ಷಿಸೋಕ್ಕೋಸ್ಕರವಾಗಿ ನಾನು ಅವತಾರ ಎತ್ತೀನಿ ಅಂತ ಹೇಳಿದ್ದೀನಲ್ಲ, ಅದನ್ನು ಮಾಡೋದಕ್ಕೋಸ್ಕರವಾಗಿ ಮಾತ್ರ ನಾನು ಇಲ್ಲಿ ಅವತರಿಸಿದ್ದೀನಿ. ಇಲ್ಲಿ ನಾನು ಮಾಡುವ ಪ್ರತಿಯೊಂದು ಕಾರ್ಯವೂ ಲೋಕ ಕಲ್ಯಾಣಕ್ಕೋಸ್ಕರವಾಗಿಯೇ ಅಂತ ಅಂದನು. ಈ ಮಾತನ್ನು ಹೇಳಬೇಕು ಅಂದರೆ ಇನ್ನಷ್ಟು ಪುಷ್ಟೀಕರಿಸಿ ಬಸವಣ್ಣನವರು ಅವ್ರ ವಚನದಲ್ಲಿ ಒಂದು ಕಡೆ ಹೇಳ್ತಾರೆ, ಲಿಂಗ ಮೆಚ್ಚಿ ಅಹುದಹುದೆನ್ನುವಂತಿರಬೇಕು ಅಂತ. ಈ ಲಿಂಗ ಮೆಚ್ಚಿ ಅಹುದಹುದೆನ್ನುವಂತಿರಬೇಕು, ನುಡಿದರೆ ಸ್ಫಟಿಕದ ಶಲಾಕೆಯಂತಿರಬೇಕು, ನುಡಿದರೆ ಮಾಣಿಕ್ಯದ ದೀಪ್ತಿಯಂತಿರಬೇಕು ಅಂತ ಹೇಳ್ಬಿಟ್ಟು ಅವ್ರು ಹೇಳ್ತಾರಲ್ಲ, ಲಿಂಗ ಮೆಚ್ಚಿ ಅಹುದಹುದು ಅಂತ ಅನ್ನೋ ಹಾಗಿದ್ದರೆ ಈ ಲಿಂಗ ಅಂದರೆ ಯಾವುದು? ದೇವ್ರ ಮನೆಯಲ್ಲಿ ನಾವಿಟ್ಟು ಪೂಜೆ ಮಾಡುವ ಲಿಂಗ ಲಿಂಗವಲ್ಲ, ಬೇರೆ ಇನ್ನೆಲ್ಲೋ ಕಾಣುವ ಲಿಂಗ ಕಲ್ಲು ಅದೊಂದು ಅಂದರೆ ಅದು ಕಲ್ಲು ಅಲ್ಲ, ಇದು ಮನಸ್ಸಿನಲ್ಲಿರುವಂತಹ ಆತ್ಮಲಿಂಗ. ನಿನ್ನ ಮನಸ್ಸು ಒಪ್ಪುವ ಹಾಗಿದ್ದರೆ, ನೀನು ಮಾಡುವ ಕೆಲಸವನ್ನು ನಿನ್ನ ಮನಸ್ಸು ಹೌದಪ್ಪ ನೀನು ಮಾಡಿದ್ದು ಸರಿಯಾಗಿದೆ ಅಂತ ಒಪ್ಪತ್ತೆ ಅನ್ನೋ ಹಾಗಿದ್ದರೆ ಆ ಕಾರ್ಯವನ್ನು ನೀನು ಮಾಡಬಹುದು. ಅದು ಒಳ್ಳೆಯದೇ ಆಗಿರಲಿ ಕೆಟ್ಟದ್ದೇ ಆಗಿರಲಿ ದುಷ್ಟಕರ್ಮವೇ ಆಗಿರಲಿ ಕ್ರಿಯೆಯೇ ಆಗಿರಲಿ ಮಾಡಬಹುದು ಅಂತ ಭಗವಂತ ಒಂದು ಸಂದೇಶವನ್ನು ಈ ಕಥೆಯ ರೂಪಕವಾಗಿ ನಮಗೆ ಕೊಟ್ಟ ಅಂತ ನಮ್ಮಪ್ಪ ಹೇಳೋರು. ಈ ಕತೆ ಕೇಳಿದಾಗೆಲ್ಲ ನನಗೆ ಅದೇ ಅನಿಸುತ್ತೆ, ಯಾರನ್ನೋ ಮೆಚ್ಚೋಕ್ಕೋಸ್ಕರವಾಗಿ ನಾವು ಬದುಕಬೇಕಾಗಿಲ್ಲ, ನಾವು ನಮ್ಮ ಮನಸ್ಸನ್ನು ಮೆಚ್ಚೋಕ್ಕೋಸ್ಕರವಾಗಿ ಬದುಕಬೇಕು. ನಾವೇನೇ ಕೆಲಸವನ್ನು ಮಾಡಿದ್ರೂ ಅದಕ್ಕೋಸ್ಕರ ಮಾಡಬೇಕು ಅಂತ. ನಿಮಗೆ ಈ ನನ್ನ ಕತೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಲ್ಲಕ್ಕಿಂತ ಮಿಗಿಲಾಗಿ ನಿಮ್ಮ ಜೊತೆಗೂಡಿರುವಂತಹ ಜನಗಳಿಗೆ ಅದನ್ನು ಹೇಳಿ, ಅಥವಾ ಈ ಕತೆ ಇದೆ ಇದನ್ನು ಕೇಳಿ ನೋಡಿ ಅಂತ ಅವರಿಗೆ ಪ್ರೋತ್ಸಾಹಿಸಿ ನಮ್ಮನ್ನು ಕೂಡ ಅನುಗ್ರಹಿಸಿ ಕಾಪಾಡಿ. ನಮಸ್ಕಾರ.